ನಮಸ್ಕಾರ, ನನ್ನ ಹೆಸರು ಅನೂಪ್ ಭಟ್ ಅಂತ. ನಾನು ಮಣಿಪಾಲಿನ ಫಿಸಿಯೋಥೆರಪಿ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೂ ನಾವು ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೂಡ ಫಿಸಿಯೋಥೆರಪಿ ಕನ್ಸಲ್ಟೇಷನ್ ಕೊಡ್ತೇವೆ. ಇಂದಿನ ದಿನದಲ್ಲಿ ದೀರ್ಘಕಾಲದಲ್ಲಿ ಶ್ವಾಸಕೋಶದ ತೊಂದರೆ ಇರುವವರಲ್ಲಿ ವ್ಯಾಯಾಮದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈ ದೀರ್ಘಕಾಲದ ಶ್ವಾಸಕೋಶದ ತೊಂದರೆ ಎಂದರೆ, ಈ ಶ್ವಾಸಕೋಶದ ತೊಂದರೆಗಳು ಸಾಧಾರಣವಾಗಿ ಒಮ್ಮೆ ಶುರುವಾದರೆ ಲೈಫ್ ಲಾಂಗ್ ಇರುವಂಥ ಸಮಸ್ಯೆಗಳು. ಇದರಲ್ಲಿ ನಾವು ಹೇಳುವುದಾದರೆ ಅಸ್ತಮಾ, ಉಬ್ಬಸದ ತೊಂದರೆ ಇರುವವರು, ಸಿ ಒ ಪಿ ಡಿ ಅಂತ ಒಂದು ಕಾಯಿಲೆ ಇದೆ. ಅದಲ್ಲದೆ ಕೆಲವರಿಗೆ ರಾತ್ರಿ ಹೊತ್ತು ಮಲಗಿದಾಗ ನಿದ್ದೆಯಲ್ಲಿ ಎಚ್ಚರಿಕೆಯಾಗಿ ಉಸಿರಾಡಲಿಕ್ಕೆ ಕಷ್ಟ ಆಗುವಂಥ ಸಮಸ್ಯೆ ಇರುವವರು ಇದ್ದಾರೆ, ಅಥವಾ ವಿಪರೀತವಾಗಿ ಕಫ ಇರುವವರು ಸಮಸ್ಯೆ ಇರುವವರು ಕೂಡ ಇದ್ದಾರೆ. ಈ ಥರ ಲಂಗ್ ಕ್ಯಾನ್ಸರ್ ಅಥವಾ ಗೋನು ಬೆನ್ನು ಇರುವಂಥವರು, ಇಂಥ ಸಾಮಾನ್ಯವಾಗಿ ಸುಮಾರು ಶ್ವಾಸಕೋಶದ ತೊಂದರೆಯವರನ್ನು ದೀರ್ಘಕಾಲಿಕ ಶ್ವಾಸಕೋಶದ ತೊಂದರೆ ಇರುವವರು ಅಂತ ಕರಿಬೋದು. ಈ ದೀರ್ಘಕಾಲ ಶ್ವಾಸದ ತೊಂದರೆ ಇರುವವರು ಸಾಧಾರಣವಾಗಿ ದಮ್ಮಿನ ತೊಂದರೆ ಅಥವಾ ಉಸಿರಾಡಲಿಕ್ಕೆ ಕಷ್ಟಪಡ್ತಾ ಇರ್ತಾರೆ, ಅಥವಾ ಕೆಮ್ಮು ಮತ್ತು ಕಫ ಇರುವಂಥ ಸಮಸ್ಯೆ ಇರುತ್ತದೆ, ಸುಲಭವಾಗಿ ಸುಸ್ತಾಗುವಂಥ ಸಮಸ್ಯೆಯೂ ಇರುತ್ತದೆ. ಅದಲ್ಲದೆ ದೈನಂದಿನ ಕೆಲಸ ಚಟುವಟಿಕೆಗಳನ್ನು ಮಾಡಲು ಕಷ್ಟವಾಗ್ತಾ ಇರ್ಬೋದು. ಇದೆಲ್ಲವೂ ತೊಂದರೆಗಳು ಅಂತಿಮವಾಗಿ ಅವರ ಜೀವನದ ಗುಣಮಟ್ಟವನ್ನು ಕಡಿಮೆ ಮಾಡಿ ಹಾಕುತ್ತದೆ. ಸೊ ಇಂಥ ತೊಂದರೆ ಇರುವವರಿಗೆ ವ್ಯಾಯಾಮ ಮಾಡುವುದರಿಂದ ಅನೇಕ ಉಪಯೋಗಗಳಿದೆ. ಈ ದೀರ್ಘಕಾಲದ ಶ್ವಾಸದ ತೊಂದರೆ ಇರುವವರಿಗೆ ಬೇರೆ ಬೇರೆ ರೀತಿಯ ವ್ಯಾಯಾಮಗಳನ್ನು ನಾವು ಹೇಳಿಕೊಡ್ತೇವೆ. ಒಂದನೇದಾಗಿ, ಉಸಿರಾಡಲಿಕ್ಕೆ ಕಷ್ಟ ಆಗ್ತಿರೋದ್ರಿಂದಾಗಿ ಅದನ್ನು ಉಸಿರಾಟವನ್ನು ಚೆನ್ನಾಗಿ ತೆಗೆದುಕೊಳ್ಳಲು ಸಹಾಯ ಮಾಡುವಂಥ ವ್ಯಾಯಾಮಗಳು. ಎರಡನೇದು, ಒಳಗೆ ಕಫ ತುಂಬಿರುವಂಥ ಸಮಸ್ಯೆ ಇರುವವರಿಗೆ ಕಫವನ್ನು ಹೊರಗೆ ತೆಗೆಯಲು ಶ್ವಾಸಕೋಶದ ವ್ಯಾಯಾಮಗಳು. ಅದಲ್ಲದೆ ಶ್ವಾಸಕೋಶದ ಮಾಂಸಖಂಡಗಳನ್ನು ಗಟ್ಟಿ ಮಾಡಲು ಕೆಲವು ವ್ಯಾಯಾಮಗಳಿವೆ. ಅದಲ್ಲದೆ ಈ ಶ್ವಾಸಕೋಶದ ತೊಂದರೆ ಇರುವವರದು ಪೋಶ್ಚರ್ ಹಾಳಾಗಿರುವಂಥ ಸಮಸ್ಯೆ ಇರುತ್ತದೆ, ಹಾಗಾಗಿ ಅವರಿಗೆ ಅದನ್ನು ಸರಿ ಮಾಡಲು ಕೆಲವು ವ್ಯಾಯಾಮಗಳಿದೆ. ಅದಲ್ಲದೆ ನಡೆದಾಡುವಂಥದ್ದು ಅಥವಾ ಮಾಂಸಖಂಡಗಳನ್ನು ಗಟ್ಟಿ ಮಾಡಲು ಕಾಲು ಕೈಗಳದ್ದು ಅಂಥ ವ್ಯಾಯಾಮಗಳು ಇವೆ. ಮೊದಲನೇದಾಗಿ, ಉಸಿರಾಡಲು ಕಷ್ಟಪಡುವವರಿಗೆ ಕೆಲವು ವ್ಯಾಯಾಮಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ, ಯಾರಿಗೆ ಉಸಿರಾಡಲು ಕಷ್ಟ ಆಗ್ತಾ ಇದೆಯಾ ಅಂಥವರು ತುಟಿಯನ್ನು ಶಿಲ್ಲೆ ಹೊಡೆಯುವ ಅಂತ ಮಾಡಿಕೊಂಡು ಉಸಿರಾಟವನ್ನು ಉಸಿರನ್ನು ಹೊರಗೆ ಬಿಡುವುದರಿಂದ ಸ್ವಲ್ಪ ಮಟ್ಟಿಗೆ ಶ್ವಾಸಕೋಶದ ತೊಂದರೆ ಅಥವಾ ಉಸಿರಾಡಲು ಕಷ್ಟಪಡುವುದನ್ನು ಕಮ್ಮಿ ಮಾಡಿಕೊಳ್ಬೋದು. ಅದಲ್ಲದೆ ಫ್ಯಾನ್ನ ಎದುರಲ್ಲಿ ನಿಂತ್ಕೊಂಡ್ರೆ ಉಸಿರಾಡಲು ಕಷ್ಟ ಆಗುವುದನ್ನು ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿಕ್ಕಾಗುತ್ತೆ. ಅದಲ್ಲದೆ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಂಡಾಗ ಹೊಟ್ಟೆ ಭಾಗ ಮಾತ್ರ ಮೇಲೆ ಬರುವ ಹಾಗೆ ಮಾಡಿಕೊಂಡು, ಮತ್ತು ಉಸಿರನ್ನು ಹೊರಗೆ ಬಿಡುವಾಗ ಹೊಟ್ಟೆ ಭಾಗ ಪುನಃ ಒಳಗೆ ಹೋಗುವಂಥ ನಿಧಾನವಾಗಿ ಶಾಂತವಾಗಿ ಉಸಿರನ್ನು ತೆಗೆದುಕೊಳ್ಳುವುದರಿಂದಲೂ ಈ ಉಸಿರಾಡಲಿಕ್ಕೆ ಕಷ್ಟ ಆಗುವುದನ್ನು ಸ್ವಲ್ಪ ಕಮ್ಮಿ ಮಾಡಿಕೊಳ್ಬೋದು. ಈ ಕತ್ತಿನ ಮಾಂಸಗಳನ್ನು ಎಷ್ಟು ಜಾಸ್ತಿಯಾಗಿ ಉಪಯೋಗಿಸ್ತಾರೋ ಅಷ್ಟು ಉಸಿರಾಡಲಿಕ್ಕೆ ಇನ್ನೂ ಕಷ್ಟ ಆಗ್ತಾ ಇರುತ್ತೆ. ಹಾಗಾಗಿ ಆದಷ್ಟು ಈ ಮೇಲಿನ ಭಾಗವನ್ನು ರಿಲ್ಯಾಕ್ಸ್ ಮಾಡಿಕೊಂಡು ನಿಧಾನವಾಗಿ ಉಸಿರನ್ನು ತಗೊಂಡ್ಕೊಂಡ್ರೆ ಅವರಿಗೆ ಉಸಿರಾಡಲು ಅಷ್ಟು ಕಷ್ಟ ಆಗೋದಿಲ್ಲ. ಎರಡನೇದಾಗಿ, ಈ ಕಫ ಇರುವವರಿಗೆ ಕೆಲವು ವ್ಯಾಯಾಮಗಳಿವೆ. ಈ ಮೊದಲಿನ ವ್ಯಾಯಾಮ ಏನು ಹೇಳಿದರೆ, ಒಂದು ದೊಡ್ಡ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಹಿಡಿದುಕೊಂಡು ಈ ಥರ 3-4 ಸಲ ಮಾಡಿಕೊಂಡ ನಂತರ ಜೋರಾಗಿ ಕೆಮ್ಮುವಂಥದ್ದು. ಈ ಇದು ಮಾಡೋದ್ರಿಂದ ಒಳಗೆ ಇದ್ದ ಕಫಗಳು ಹೊರಗೆ ಬರುತ್ತವೆ. ಇದಲ್ಲದೆ ಕೆಲವು ಸಾಧನಗಳು ಇವೆ. ಈ ಸಾಧನಗಳು ಬಾಯಲ್ಲಿಟ್ಕೊಂಡು ಉಸಿರನ್ನು ಹೊರಗೆ ಬಿಡುವಾಗ ಈ ಸಾಧನದಿಂದ ಉಸಿರನ್ನು ಹೊರಗೆ ಬಿಡುವಂಥದ್ದು. ಇದು ಹೀಗೆ ಮಾಡೋದ್ರಿಂದ ಈ ಸಾಧನೆಯಿಂದ ಗಾಳಿ ಪಾಸಾಗುವಾಗ ಈ ಗಾಳಿ ಶ್ವಾಸಕೋಶದ ಒಳಗೆ ಕೂಡ ಒಂದು ವೈಬ್ರೇಷನ್ ಥರ ಮಾಡಿ ಕಫ ನೀರು ಮಾಡುತ್ತದೆ. ಮತ್ತು ಇದನ್ನೊಂದು 20 ನಿಮಿಷ ಅಥವಾ 20 ಸಲ ಮಾಡಿ ಹೊರಗೆ ತೆಗೆದು
ಕೆಮ್ಮಿ ಕಫವನ್ನು ಹೊರಗೆ ತೆಗಿಬೋದು. ಅಥವಾ ಗುರುತ್ವಾಕರ್ಷಣೆಯನ್ನು ಉಪಯೋಗಿಸಿಕೊಂಡು ಬೇರೆ ಬೇರೆ ರೀತಿ ಮಲಗಿ ಕಫವನ್ನು ಇಳಿಯೋ ಥರ ಕೂಡ ಮಾಡ್ಬೋದು. ಇಂಥದ್ದು ಶ್ವಾಸಕೋಶದಲ್ಲಿ ಕಫ ತುಂಬಿಕೊಂಡಿದ್ದವರಿಗೆ ಇಂಥ ವ್ಯಾಯಾಮಗಳನ್ನು ಮಾಡಿಸ್ತೇವೆ. ಇದಲ್ಲದೆ ಕೆಲವರಿಗೆ ಶ್ವಾಸಕೋಶದ ಮಾಂಸಖಂಡಗಳು ತುಂಬ ವೀಕ್ ಆಗಿರ್ತದೆ. ಈ ವೀಕ್ ಆಗಿರೋದ್ರಿಂದ ಅವರು ಪ್ರತಿ ಸಲ ಉಸಿರು ತೆಗೆದುಕೊಳ್ಳುವಾಗ ಹೆಚ್ಚಿನ ಕೆಲಸ ಮಾಡಬೇಕಾಗುತ್ತದೆ. ಅದಲ್ಲದೆ ಈ ಮಾಂಸಗಳಿಗೆ ಜಾಸ್ತಿ ಆಕ್ಸಿಜನ್ ಕೊಡಬೇಕಾಗ್ತದೆ. ಜಾಸ್ತಿ ಆಕ್ಸಿಜನ್ ಬೇಕಾದರೆ ನಮ್ಮ ಮೆದುಳಿಗೆ ಈ ಸಂದೇಶವನ್ನು ಈ ಮಾಂಸಗಳು ಕಳಿಸ್ತವೆ. ಮೆದುಳು ಪುನಃ ಶ್ವಾಸವನ್ನು ದೀರ್ಘವಾಗಿ ಅಥವಾ ದೊಡ್ಡವಾಗಿ ತಗೊಳ್ಳಿಕ್ಕೆ ಫೋರ್ಸ್ ಮಾಡ್ತದೆ. ಹೀಗೆ ಫೋರ್ಸ್ ಮಾಡುವಾಗ ಪುನಃ ಶ್ವಾಸಕೋಶಕ್ಕೆ ಜಾಸ್ತಿ ವರ್ಕ್ ಆಗುತ್ತೆ. ಹಾಗಾಗೋದ್ರಿಂದ ಸಾಮಾನ್ಯವಾಗಿ ಈ ಪೇಷೆಂಟ್ಗಳಲ್ಲಿ ಉಸಿರಾಟದ ತೊಂದರೆ ಕಂಟಿನ್ಯೂಸ್ ಆಗಿ ಸೈಕಲ್ ಥರ ನಡೀತಾನೆ ಇರುತ್ತೆ. ಸೊ ಈ ಮಾಂಸಗಳನ್ನು ಗಟ್ಟಿ ಮಾಡಿಕೊಂಡ್ರೆ ಈ ಉಸಿರಾಡುವ ಕೆಲಸ ಸ್ವಲ್ಪ ಸುಲಭ ಆಗುತ್ತದೆ. ಸೊ ಈ ಮಾಂಸಗಳನ್ನು ಗಟ್ಟಿ ಮಾಡಲಿಕ್ಕಾಗಿ ಇನ್ನೊಂದು ಟೈಪಿನ ಸಾಧನ ಇದೆ. ಈ ಸಾಧನ ಹೇಳಿದರೆ ಬಾಯಲ್ಲಿಟ್ಟುಕೊಂಡು ಈ ಡಿವೈಸ್ ಮೂಲಕ ಉಸಿರನ್ನು ಒಳಗೆ ತಗೊಳ್ಬೇಕು. ಒಳಗೆ ತಗೊಳ್ಬೇಕಾದ್ರೆ ಇದು ನಾರ್ಮಲಾಗಿ ತಗೊಳ್ಳೋ ಥರ ಇರೋದಿಲ್ಲ, ತುಂಬ ಸ್ವಲ್ಪ ಕಷ್ಟವಾಗುತ್ತೆ ಈ ಡಿವೈಸಿಂದ ಉಸಿರನ್ನು ತಗೊಳ್ಳುವಾಗ. ಹೀಗೆ ಸಾಧಾರಣವಾಗಿ ದಿನಕ್ಕೊಂದು 2 ನಿಮಿಷ ಅಥವಾ 20 ಸಲ ಈ ಡಿವೈಸಿಂದ ದಿನಕ್ಕೆ 4 ಸಲ ಮಾಡಿಕೊಂಡು ಹೀಗೆ ವಾರದಲ್ಲಿ 2-7 ದಿನ ಇದನ್ನು ಕಂಟಿನ್ಯೂಸ್ ಮಾಡಿದರೆ ಒಂದು ತಿಂಗಳ ನಂತರ ಶ್ವಾಸಕೋಶದ ಮಾಂಸಗಳು ಗಟ್ಟಿಯಾಗಿರುತ್ತದೆ. ಹೀಗೆ ಗಟ್ಟಿಯಾದ ಶ್ವಾಸಕೋಶದ ಮಾಂಸದಿಂದ ದಮ್ಮಿನ ಸಮಸ್ಯೆ ಸ್ವಲ್ಪ ಕಮ್ಮಿ ಆಗ್ತದೆ. ಇದಲ್ಲದೆ ನೆಕ್ಸ್ಟ್ ಟೈಪಿನ ವ್ಯಾಯಾಮ ಏನು ಹೇಳಿದರೆ, ಈ ಸಾಧಾರಣವಾಗಿ ಈ ಉಸಿರಾಟದ ಬಸದ ತೊಂದರೆ ಇದ್ದವರು ಈ ಅವರ ಭುಜಗಳನ್ನು ರೌಂಡಾಗಿ, ಶಾಲೆ ಮಕ್ಕಳು ಬ್ಯಾಗ್ ಹೊರೆದು ಹೊತ್ತು ಹೇಗೆ ರೌಂಡಾಗಿರುತ್ತೆ, ಅದೇ ರೀತಿ ಈ ಶ್ವಾಸಕೋಶದವರ ಸಮಸ್ಯೆ ಇರುವವರು ಕೂಡ ಸಾಧಾರಣ ಹೀಗೆ ಬಗ್ಗಿ ಹೋಗಿರುತ್ತಾರೆ. ಇದನ್ನು ಸರಿ ಮಾಡಲಿಕ್ಕಾಗಿ ಕೆಲವು ವ್ಯಾಯಾಮಗಳನ್ನು ಹೇಳಿಕೊಡ್ತೇವೆ. ಈ ಭುಜದ ಪಕ್ಕದಲ್ಲಿ ಯಾವ ಮಾಂಸಗಳು ಟೈಟ್ ಅಂತ ಹೇಳ್ತೇವೆ, ಆ ಟೈಟ್ ಆಗಿರೋದನ್ನು ಸಡಿಲ ಮಾಡ್ತೇವೆ. ಅದೇ ರೀತಿ ಯಾವುದು ವೀಕ್ ಆಗಿರುತ್ತೆ ಅದನ್ನು ಪುನಃ ಗಟ್ಟಿ ಮಾಡಲಿಕ್ಕೆ ವ್ಯಾಯಾಮಗಳನ್ನು ಹೇಳಿಕೊಡ್ತೇವೆ. ನೆಕ್ಸ್ಟ್ ಟೈಪ್ ತುಂಬ ಇಂಪಾರ್ಟೆಂಟ್ ಸೆಕ್ಷನ್ ಹೇಳಿದರೆ, ಈ ಶ್ವಾಸಕೋಶದ ತೊಂದರೆ ಇರುವವರಲ್ಲಿ ಈ ವಾಕಿಂಗ್ ಅಥವಾ ವೆಯ್ಟ್ ಲಿಫ್ಟಿಂಗ್ನಂಥ ವ್ಯಾಯಾಮಗಳು ಸಾಧಾರಣವಾಗಿ ತುಂಬ ಡೆವಲಪ್ ಆಗಿರುವಂಥ ರಾಷ್ಟ್ರಗಳಲ್ಲಿ ಇಂಥ ಶ್ವಾಸಕೋಶದ ಸಮಸ್ಯೆ ಇರುವವರಿಗೆ 1-2 ತಿಂಗಳು ಪಲ್ಮನರಿ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಅಂತ ಮಾಡಿಸ್ತಾರೆ. ಈ ಪಲ್ಮನರಿ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಹೇಳಿದರೆ ಇದರಲ್ಲಿ ಯಾವ ಸ್ವಲ್ಪ ಎಜುಕೇಷನ್ ಕೊಡ್ತಾರೆ ಈ ಕಾಯಿಲೆ ಬಗ್ಗೆ, ಮತ್ತು ಕಾಯಿಲೆ ಉಲ್ಬಣಿಸಿದಾಗ ಏನು ಮಾಡಬೇಕು ಅದನ್ನೆಲ್ಲ ಹೇಳಿಕೊಡ್ತಾರೆ, ಮತ್ತು ಯಾವ ಊಟ ತಿಂಡಿಗಳನ್ನು ತಿನ್ಬೋದು ಯಾವುದು ತಿನ್ನಬಾರ್ದು ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಅದಲ್ಲದೆ 2-3 ತಿಂಗಳು ವಾರದಲ್ಲಿ 1-2 ದಿನ ಆಸ್ಪತ್ರೆಗೆ ಬಂದು ವ್ಯಾಯಾಮ ಮಾಡಿಕೊಂಡು ಮನೆಗೆ ಹೋಗುವಂಥ ಪ್ರೋಗ್ರಾಮ್ ಇರುತ್ತದೆ. ಆದರೆ ಇದು ಇಂಡಿಯಾದಲ್ಲಿ ಸಾಧಾರಣವಾಗಿ ಒಂದು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮಾತ್ರ ಇದೆ, ಮತ್ತು ಸಾಧಾರಣವಾಗಿ ಸುಮಾರು ಆಸ್ಪತ್ರೆಯಲ್ಲಿ ದೊಡ್ಡ ಆಸ್ಪತ್ರೆಗಳಿಗೆ ದೂರ ದೂರದಿಂದ ಪೇಷಂಟ್ ಬರೋದ್ರಿಂದ ಡೈಲಿ ಅವರನ್ನು ಕರೀಲಿಕ್ಕೆ ಕಷ್ಟ ಆಗುತ್ತೆ, ಅವ್ರಿಗೆ ಬರಲಿಕ್ಕೂ ಸಾಧ್ಯ ಆಗೋದಿಲ್ಲ. ಸಾಧಾರಣ ಆಗಿ 200-300 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬರೋರನ್ನು ಡೈಲಿ ಕರೆದ್ರೆ ಅವ್ರಿಗೆ ಬರಲಿಕ್ಕೆ ಕಷ್ಟ ಆಗ್ತದೆ. ನಾವು ಇಂಥ ರೋಗಿಗಳಿಗೆ ಮನೆಯಲ್ಲೇ ಮಾಡುವಂಥ ವ್ಯಾಯಾಮಗಳನ್ನು ಕಲಿಸಿಕೊಡ್ತೇವೆ. ಸೊ ಇದರಲ್ಲಿ ಎರಡು ಟೈಪ್ ಇದೆ. ನಾವು ಒಂದನ್ನು ಎಂಡ್ಯೂರೆನ್ಸ್ ಎಕ್ಸಸೈಸ್ ಅಂತ ಹೇಳ್ತೇವೆ. ಎಂಡ್ಯೂರೆನ್ಸ್ ಹೇಳಿದರೆ ಈ ವಾಕಿಂಗ್, ಸ್ವಿಮ್ಮಿಂಗ್ ಅಥವಾ ಸೈಕ್ಲಿಂಗ್ ಮಾಡುವಂಥ ಎಕ್ಸಸೈಸ್ಗಳು. ಹಾಗೆಯೇ ರೆಸಿಸ್ಟೆನ್ಸ್ ಎಕ್ಸಸೈಸ್ ಹೇಳ್ತೇವೆ ಅಥವಾ ಸ್ಟ್ರೆಂಥನಿಂಗ್ ಎಕ್ಸಸೈಸ್. ಇದೇನು ಹೇಳಿದರೆ ಭಾರ ಎತ್ತುವಂಥ ಎಕ್ಸಸೈಸ್ಗಳು. ಸೊ ಈ ಮೊದಲು ಎಂಡ್ಯೂರೆನ್ಸ್ ಎಕ್ಸಸೈಸ್ ಬಗ್ಗೆ ಮಾತಾಡೋಣ. ಈ ಎಂಡ್ಯೂರೆನ್ಸ್ ಎಕ್ಸಸೈಸ್ಗಳಲ್ಲಿ ಈ ಎಕ್ಸಸೈಸ್ಗಳನ್ನು ಸಾಧಾರಣ 3-5 ದಿನ ಮಾಡಬೇಕಾಗುತ್ತದೆ. ಮತ್ತು ನಡಿಬೇಕಾದ್ರೆ ನಡಿಬೇಕಾ ಅಥವಾ ಸೈಕಲ್ ಮಾಡುವಾಗ ಲೈಟಾಗಿ ಸುಸ್ತಾಗಬೇಕು, ಅಥವಾ ನೀವು ಮಾತಾಡ್ತಾ ಇದ್ದರೆ 1-2 ಸೆಂಟೆನ್ಸ್ ಮಾತಾಡಲಿಕ್ಕೆ ಆಗಬೇಕು. ತುಂಬ ಸುಲಭವಾಗಿ ಸೆಂಟೆನ್ಸ್ಗಟ್ಟಲೆ ಅಥವಾ ಪ್ಯಾರಾಗ್ರಾಫ್ಗಟ್ಟಲೆ ಮಾತಾಡಲಿಕ್ಕಾದರೆ ಅದು ತುಂಬ ನಿಮ್ಗೆ ಸುಲಭವಾಗಿ ಇದೆ ಅಂತ. ಸೊ 1-2 ಸೆಂಟೆನ್ಸ್ ಮಾತಾಡಿದ ಮೇಲೆ ಉಸಿರನ್ನು ತಗೊಳ್ಳಿಕ್ಕೆ ಆಗಬೇಕು. ಆ ಥರ ಸಿಚುವೇಶನ್ ಬಂದರೆ ಅದು ನಿಮ್ಮ ಕರೆಕ್ಟ್ ಡೋಸ್ ಅಂತ.
ಇದಲ್ಲದೆ ಈ ವ್ಯಾಯಾಮಗಳನ್ನು ಮಾಡುವ ಮೊದಲು ನೀವು ಇನ್ಹೇಲರ್ ಯೂಸ್ ಮಾಡ್ತಾ ಇದ್ರೆ ಇನ್ಹೇಲರ್ ಯೂಸ್ ಮಾಡಬೇಕಾಗಿ ಬರ್ಬೋದು. ಈ ಎರಡನೇ ಟೈಪ್ ಹೇಳಿದರೆ ರೆಸಿಸ್ಟೆನ್ಸ್ ಅಥವಾ ಸ್ಟ್ರೆಂತ್ ಎಕ್ಸಸೈಸ್ ಹೇಳಿದರೆ ಈ ಭಾರ ಎತ್ತುವಂಥದ್ದು. ಸಾಧಾರಣವಾಗಿ ಎಲ್ಲರೂ ಜಿಮ್ಮಿಗೆ ಹೋಗಿ ಭಾರ ಎತ್ತುವಂಥ ಎಕ್ಸಸೈಸ್ ಮಾಡ್ತಾರೆ, ಆದರೆ ಇದು ಪೇಷಂಟ್ನವ್ರಿಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಇಂಥ ಎಕ್ಸಸೈಸ್ಗೆ ಇನ್ನೊಂದು ಆಲ್ಟರ್ನೇಟಿವ್ ಏನು ಹೇಳಿದರೆ ಮನೆಯಲ್ಲೇ ತಮ್ಮ ಸ್ವಂತ ಬಾಡಿ ವೇಟನ್ನು ಯೂಸ್ ಮಾಡಿಕೊಂಡು ಎಕ್ಸಸೈಸ್ ಮಾಡ್ಬೋದು. ಸೊ ಗೋಡೆಗೆ ಬರ್ಕೊಂಡು ಪುಷಪ್ ಮಾಡೋದು, ಅಥವಾ ಗೋಡೆಗೆ ಬರಕಿಕೊಂಡು ಬಸ್ಕಿ ಹೊಡೆಯುವಂಥ ವ್ಯಾಯಾಮ, ಅಥವಾ ಮೆಟ್ಲುಗಳನ್ನು ಹತ್ತೋದು. ಈ ವ್ಯಾಯಾಮಗಳು ಕೂಡ ಮಾಂಸಖಂಡಗಳನ್ನು ಗಟ್ಟಿ ಮಾಡ್ತದೆ. ಈ ವ್ಯಾಯಾಮ ಮಾಡುವಾಗಲೂ ಕೂಡ ನಿಮ್ಮ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ಬೋದು. ಸೊ ಇದು ಮೊದಲೇ ಸ್ಟಾರ್ಟ್ ಮಾಡುವಾಗ ನೀವು ನಿಮ್ಮ ವೈದ್ಯರ ಎದುರಲ್ಲಿ ಮಾಡೋದು ಸೂಕ್ತ. ಅದಲ್ಲದೆ ಈ ವ್ಯಾಯಾಮ ಮೊದಲನೇ ಟೈಮ್ ಮಾಡಿದ ನಂತರ ಈ ಮಾಂಸಖಂಡಗಳಲ್ಲಿ ನೋವು ಬರುವ ಸಾಧ್ಯತೆಗಳಿದೆ. ಈ ನೋವು ಹೆದರಬೇಕಾಗಿಲ್ಲ. ಸಾಮಾನ್ಯವಾಗಿ ಯಾವುದೇ ಮಾಡದ ಕೆಲಸವನ್ನು ಮೊದಲಾಗಿ ಮಾಡುವಾಗ ನೋವು ಬರೋದು ಸಾಮಾನ್ಯ. ಇದು 48 ಗಂಟೆಯ ನಂತರ ಈ ನೋವು ತನ್ನಷ್ಟಕ್ಕೆ ಕಮ್ಮಿ ಆಗುತ್ತದೆ. ನೋವು ವಿಪರೀತವಾಗಿದ್ದರೆ ಐಸ್ ಅಥವಾ ಹದ ಬಿಸಿ ಇರುವಂಥ ನೀರನ್ನು ಹಾಕಿಕೊಳ್ಬೋದು. ಈ ವ್ಯಾಯಾಮ ಮಾಡುವವರಲ್ಲಿ ಪ್ರಿಕಾಷನ್ಸ್ ಅನ್ನು ತಗೊಳ್ಬೇಕಾಗುತ್ತದೆ. ಒಂದು, ಮೊದಲನೇದಾಗಿ ಈ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಫಸ್ಟ್ ಟೈಮ್ ಎಕ್ಸಸೈಸ್ ಮಾಡೋದು ಒಂದು ಆಸ್ಪತ್ರೆಯಲ್ಲಿ ಮಾಡಿ ಕಲ್ತ್ಕೊಂಡು ಮತ್ತೆ ಮನೇಲಿ ಮಾಡೋದು ಸೂಕ್ತ. ನೀವು ಮೊದಲನೇದಾಗಿ ಮಾಡೋದಾದರೆ ನಿಮ್ಮ ವೈದ್ಯರ ಹತ್ರ ಕೇಳೋದು ಸೂಕ್ತ. ಎಕ್ಸಸೈಸ್ ಮಾಡೋದು ಸೇಫಾ ಅಂತ ಕೇಳಿಕೊಂಡು ಮತ್ತೆ ಸ್ಟಾರ್ಟ್ ಮಾಡೋದು ಸೂಕ್ತ. ಅದಲ್ಲದೆ ಕೆಲವರಿಗೆ ಈ ವ್ಯಾಯಾಮ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ದಮ್ಮು ಜಾಸ್ತಿ ಆದ ಥರ ಆಗ್ಬೋದು. ಅಂಥವರು ಈ ಇನ್ಹೇಲರನ್ನು ಯೂಸ್ ಮಾಡಬೇಕಾಗಿ ಬರ್ಬೋದು. ಅದಲ್ಲದೆ ಸಾಧಾರಣವಾಗಿ ಈ ವ್ಯಾಯಾಮದ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳಿವೆ. ಈ ತಪ್ಪು ಕಲ್ಪನೆಗಳ ಕೆಲವೊಂದನ್ನು ನಾನು ಪಟ್ಟಿ ಮಾಡ್ತೇನೆ, ಮತ್ತು ಅದು ಯಾಕೆ ತಪ್ಪು ಅಂತ ನಾನು ಹೇಳ್ತೇನೆ. ಒಂದನೇದಾಗಿ ನಾನು ಕೆಲವು ಪೇಷಂಟ್ಗಳು ಹೇಳ್ತಾರೆ, ನಾನು ಮನೇಲಿ ಸುಮಾರು ಕೆಲಸ ಮಾಡ್ತೇನೆ, ಸೊ ನಾನು ವ್ಯಾಯಾಮ ಮಾಡೋ ಅಗತ್ಯ ಇಲ್ಲ ಅಂತ. ನಾನು ಹೇಳೋ ಪ್ರಕಾರ ಮನೇಲಿ ಮಾಡೋ ಕೆಲಸ ಬೇರೆನೆ, ವ್ಯಾಯಾಮ ಬೇರೆನೆ. ವ್ಯಾಯಾಮ ಮಾಡಬೇಕಾದ್ರೆ ಲೈಟಾಗಿ ಸುಸ್ತಾಗಬೇಕು, ಆದರೆ ಈ ಮನೇಲಿ ಕೆಲಸ ಮಾಡೋದು ಸಾಧಾರಣವಾಗಿ ಒಂದೇ ರೀತಿ ಇರೋದು ಇಲ್ಲ. ಹಾಗಾಗಿ ಕೆಲವು ಟೈಮ್ ಜಾಸ್ತಿ ಸುಸ್ತಾಗ್ಬೋದು, ಕೆಲವು ಟೈಮ್ ಕಮ್ಮಿ ಸುಸ್ತಾಗ್ಬೋದು. ಇದು ಯೂನಿಫಾರ್ಮ್ ಆಗಿ ಇರೋದಿಲ್ಲ. ಹಾಗಾಗಿ ಇದು ಮತ್ತು ವ್ಯಾಯಾಮವನ್ನು ಒಂದೇ ಅಂತ ಪರಿಗಣಿಸಬಾರ್ದು. ಎರಡನೇದಾಗಿ ಈ ವ್ಯಾಯಾಮ ಮಾಡೋದು ಈ ಉಬ್ಬಸದ ತೊಂದರೆಯನ್ನು ಇನ್ನೂ ಜಾಸ್ತಿ ಮಾಡ್ತದೆ. ಸೊ ನಾ ಮಾಡೋದು ಸೇಫ್ ಅಲ್ಲ ಅಂತ ಇಲ್ಲ. ಈ ಯಾರು ಎಕ್ಸಸೈಸ್ ಮಾಡಬೇಕಾದ್ರೆ ಅವರು ಉಸಿರಾಟವು ಸ್ವಲ್ಪ ಜಾಸ್ತಿ ಆಗೋದು ಸಾಮಾನ್ಯ. ಈ ಶ್ವಾಸಕೋಶದ ತೊಂದರೆ ಇದ್ದವರಿಗೆ ಸ್ವಲ್ಪ ಕಷ್ಟ ಕೂಡ ಆಗ್ಬೋದು ಉಸಿರಾಟ ತಗೊಳ್ಳಿಕ್ಕೆ. ಆದರೆ ಇದರಿಂದ ಏನೂ ತೊಂದರೆ ಇಲ್ಲ. ಸ್ವಲ್ಪ ಹೊತ್ತು ನಿಂತು ಪುನಃ ಎಕ್ಸಸೈಸ್ ಮಾಡ್ಬೋದು, ಅಥವಾ ಉಸಿರಾಟವನ್ನು ಕರೆಕ್ಟಾಗಿ ತೆಗೆದುಕೊಂಡು ಎಕ್ಸಸೈಸನ್ನು ಕಂಟಿನ್ಯೂ ಮಾಡ್ಬೋದು. ಇನ್ನೊಂದು ವಿಷಯ ಏನು ಹೇಳಿದರೆ, ಸಾಧಾರಣವಾಗಿ ಈ ಶ್ವಾಸಕೋಶದ ತೊಂದರೆ ಇರುವವರಲ್ಲಿ ಕೆಲವು ದಿನ ಮಧ್ಯದಲ್ಲಿ ಶ್ವಾಸಕೋಶದ ತೊಂದರೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಇದು ವ್ಯಾಯಾಮ ಮಾಡೋದ್ರಿಂದ ಆಗೋದಲ್ಲ, ಇದು ಯಾವುದೋ ಇನ್ಫೆಕ್ಷನ್ನಿಂದ ಆಗಿರೋದು. ಇದು ಪುನಃ ಇನ್ಫೆಕ್ಷನ್ ಕಮ್ಮಿ ಆದ ಕೂಡಲೇ ನಿಮ್ಮ ಪುನಃ ವಾಪಸ್ ಸೇಮ್ ಸ್ಥಿತಿಗೆ ಬರೋದ್ರಿಂದ, ಮಧ್ಯದಲ್ಲಿ ಇನ್ಫೆಕ್ಷನ್ ಆದಾಗ ನೀವು ಸ್ವಲ್ಪ ದಿನ ವ್ಯಾಯಾಮವನ್ನು ಬಿಡ್ಬೋದು ಅಥವಾ ಕಮ್ಮಿ ಮಾಡ್ಬೋದು, ಮತ್ತು ಪುನಃ ನೀವು ಸಾಧಾರಣ ಸ್ಥಿತಿಗೆ ಬಂದ ಮೇಲೆ ಪುನಃ ಕಂಟಿನ್ಯೂ ಮಾಡ್ಬೋದು. ಯೋಗ ಮತ್ತು ವ್ಯಾಯಾಮ ಒಂದೇ ಇಲ್ಲ. ಯೋಗ ಮಾಡ್ತಾ ಇರೋದನ್ನು ಈ ವ್ಯಾಯಾಮದೊಟ್ಟಿಗೆ ಸೇರಿಸಿಕೊಂಡು ಈ ವ್ಯಾಯಾಮವನ್ನು ಮಾಡ್ಬೋದು. ಯೋಗದಲ್ಲಿ ನಡೆಯುವಂಥದ್ದು ಅಂಥದ್ದೆಲ್ಲ ನಂಗೆ ತಿಳಿದ ಹಾಗೆ ಇಲ್ಲ. ಸೊ ಈ ನಡೆಯುವಂಥ ಎಕ್ಸಸೈಸ್ಗಳನ್ನು ಮಾಡಿಕೊಂಡು ಯೋಗವೂ ಮಾಡ್ಬೋದು. ಇನ್ ಶಾರ್ಟ್, ಈ ಇವತ್ತಿನ ಟಾಪಿಕ್ನ ಬಗ್ಗೆ ಹೇಳೋದಾದರೆ, ನಿಮಗೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಶ್ವಾಸಕೋಶದ ತೊಂದರೆ ಇದೆ ಅಂತಾದರೆ, ದೀರ್ಘಕಾಲದ ಶ್ವಾಸಕೋಶದ ತೊಂದರೆ ಇದೆ ಅಂತಾದರೆ, ನೆಕ್ಸ್ಟ್ ಟೈಮ್ ನೀವು ಡಾಕ್ಟರ್ ಹತ್ರ ಹೋದಾಗ ನೀವು ವ್ಯಾಯಾಮ ಸ್ಟಾರ್ಟ್ ಮಾಡ್ಬೋದಾ ಅಂತ ಕೇಳ್ಕೊಳ್ಳಿ. ಈ ವ್ಯಾಯಾಮ ಮಾಡೋದ್ರಿಂದ ಬಹಳಷ್ಟು ಉಪಯೋಗಗಳಿವೆ. ಆಸ್ಪತ್ರೆಗೆ ಅಡ್ಮಿಟ್ ಆಗೋದು ಚಾನ್ಸಸ್ ಕಮ್ಮಿ ಆಗುತ್ತೆ. ನಿಮ್ಮ
ಸಾಮಾನ್ಯವಾಗಿ ಮನೆಯಲ್ಲಿ ಮಾಡ್ತಾ ಇರುವಂಥ ಕೆಲಸಗಳು ಮಾಡ್ತಾ ಇರುವಾಗ ದಮ್ ಬರೋದು ಅಥವಾ ಉಸಿರು ತೆಗೆದುಕೊಳ್ಳಿಕ್ಕೆ ಕಷ್ಟ ಆಗೋದು ಕಮ್ಮಿ ಆಗುತ್ತದೆ. ಈ ಆಕ್ಸಿಜನ್ ಕಮ್ಮಿ ಆಗೋದು ಕೂಡ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಹೋಗುವಾಗ ಡಾಕ್ಟರ್ ಹತ್ರ ಕೇಳಿ ನಾನು ಎಕ್ಸಸೈಸ್ ಮಾಡಬಹುದಾ ಅಂತ. ಸೊ ಕೊನೆಯದಾಗಿ ಹೇಳುವುದಾದರೆ, ನಿಮಗೆ ಅಥವಾ ನಿಮ್ಮ ಮನೆಯವರಲ್ಲಿ ಯಾರಿಗಾದರೂ ದೀರ್ಘಕಾಲದ ಶ್ವಾಸಕೋಶದ ತೊಂದರೆ ಇದೆ ಅಂತಾದರೆ, ನೆಕ್ಸ್ಟ್ ಟೈಮ್ ನೀವು ವೈದ್ಯರ ಹತ್ರ ಹೋಗುವಾಗ ನೀವು ವ್ಯಾಯಾಮ ಶುರು ಮಾಡಬಹುದಾ ಅಂತ ಕೇಳಿಕೊಳ್ಳಿ. ನಿಮ್ಮ ವೈದ್ಯರು ಶುರು ಮಾಡಬಹುದು ಅಂತ ಹೇಳಿದರೆ ನೀವು ನಿಧಾನವಾಗಿ ಯಾವುದೇ ಆರೋಗ್ಯ ಕಾರ್ಯಕರ್ತರ ಎದುರಲ್ಲಿ ಫಸ್ಟ್ ಟೈಮ್ ಎಕ್ಸಸೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈ ಮಾಡೋದ್ರಿಂದ ನಿಮ್ಮ ದಮ್ಮಿನ ಸಮಸ್ಯೆ ಅಥವಾ ಆಸ್ಪತ್ರೆಗೆ ಗಡಿಗಡಿ ಅಡ್ಮಿಟ್ ಆಗುವ ಸಮಸ್ಯೆ ಕಮ್ಮಿ ಆಗುತ್ತದೆ. ಧನ್ಯವಾದಗಳು. ಜೀವನಾಡಿ.